ನಮಸ್ಕಾರ ವೀಕ್ಷಕರೇ, ಸವಿ ಕುಕ್ಸ್ಗೆ ಸ್ವಾಗತ. ನೋಡಿ, ನಾವು ಫ್ರೆಶ್ ಆಗಿರೋ ಎಳೆ ನುಗ್ಗೆ ಸೊಪ್ಪನ್ನು ಕೊಯ್ದಿಟ್ಕೊಂಡಿದ್ದೀವಿ. ಇವತ್ತು ಈ ನುಗ್ಗೆ ಸೊಪ್ಪಿಂದ ಒಂದು ಒಳ್ಳೆ ಬಾಯಿ ಚಪ್ಪರಿಸುವಂತಹ ದಾಲ್ ಮಾಡಿ ತೋರಿಸ್ತಾ ಇದ್ದೀವಿ, ಅಥವಾ ನಾವು ಇದನ್ನು ನುಗ್ಗೆ ಸೊಪ್ಪಿನ ತೊವೆ ಅಂತಲೂ ಕರಿತೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಹೇಳಲೇಬೇಕು, ನುಗ್ಗೆ ಸೊಪ್ಪು ಎಲ್ಲ ಈ ಸಸ್ಯ ಆಹಾರ ಇದೆಯಲ್ವ, ಅದರಲ್ಲೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಪೋಷಕಾಂಶಗಳಿರುತ್ತೆ ನುಗ್ಗೆ ಸೊಪ್ಪಲ್ಲಿ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ನಾವು ಹುಳಿ ಇರೋ ಪದಾರ್ಥ ಆರೆಂಜು, ನಿಂಬೆಹಣ್ಣು ಇದರಲ್ಲೆಲ್ಲ ಇರುತ್ತೆ ಅಂತ ಅನ್ಕೋತೀವಲ್ವ, ಒಂದು ಆರೆಂಜಿನ ಎಷ್ಟೋ ಪಟ್ಟು, 7-8 ಪಟ್ಟು ಹೆಚ್ಚಿಗೆ ವಿಟಮಿನ್ ಸಿ ಈ ನುಗ್ಗೆ ಸೊಪ್ಪಲ್ಲಿರುತ್ತೆ. ಈಗ ಕರೋನಾ ಟೈಮಲ್ಲೆಲ್ಲ ಈ ವಿಟಮಿನ್ ಸಿ ಬೇಕು ದೇಹಕ್ಕೆ ಅಂತ ಹೇಳ್ತಾರಲ್ವ, ಈ ನುಗ್ಗೆ ಸೊಪ್ಪನ್ನು ಹೆಚ್ಚೆಚ್ಚು ನಮ್ಮ ಅಡುಗೆಯಲ್ಲಿ ಬೇರೆ ಬೇರೆ ಥರ ಸೇರಿಸ್ಕೊಳ್ಬೇಕು ನಾವು. ಹಾಗಾಗಿ ನಾವು ಆಲ್ರೆಡಿ ಒಂದು ಸಲ ನುಗ್ಗೆ ಸೊಪ್ಪಿನ ಚಟ್ನಿ ತೋರಿಸಿದ್ವಿ, ನೀವೆಲ್ಲ ಇಷ್ಟಪಟ್ಟಿದ್ದೀರಾ. ಇವತ್ತು ದಾಲ್ ಅಥವಾ ನುಗ್ಗೆ ಸೊಪ್ಪಿನ ತೊವೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀವಿ. ಲಿವರ್ಗೂ ಕೂಡ ತುಂಬ ಒಳ್ಳೆಯದು, ಲಿವರ್ನ ಶುದ್ಧ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಕ್ಯಾಲ್ಶಿಯಂನ ಸೋರ್ಸ್ ಕೂಡ ಹೌದು ಇದು. ಹಾಗಾದರೆ ಈ ಅತ್ಯಂತ ಆರೋಗ್ಯಕರ ನುಗ್ಗೆ ಸೊಪ್ಪಿನ ತೊವೆ ಅಥವಾ ದಾಲ್ ಮಾಡೋದು ಹೇಗೆ ಈಗ ನೋಡೋಣ. ನೋಡಿ, ದಾಲ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀವಿ. 2 ಟೊಮ್ಯಾಟೊ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀವಿ, 4-5 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಜಜ್ಜಿಟ್ಕೊಂಡಿದ್ದೀವಿ, ಹಾಗೆ 8-10 ಹಸಿಮೆಣಸು. ಎಳೆದಿದೆ ಹಾಗಾಗಿ ನಾವು ಜಾಸ್ತಿನೇ ತೊಗೊಂಡಿದ್ದೀವಿ. 2 ವೆರೈಟಿ ಮೆಣಸು ಇದೆ ನೋಡಿ, ಒಂದು ಈ ಗಾಂಧಾರಿ ಮೆಣಸು ಅಂತ ಹೇಳ್ತಾರಲ್ವಾ, ಸೂಜಿ ಮೆಣಸು ಅಂತೀವಿ ನಾವು, ಗಾಂಧಾರಿ ಮೆಣಸು ಅಂತಾರೆ ಅದು, ಮತ್ತು ಹಸಿಮೆಣಸಿನಕಾಯಿ, ಎರಡೂ ಇಟ್ಕೊಂಡಿದ್ದೀವಿ. ಜೊತೆಗೆ ಇಲ್ಲೊಂದು ಸ್ಪೆಷಲ್ ವೆರೈಟಿ ಇದೆ ನೋಡಿ, ಇದೇನು ಅಂತ ಅನ್ಕೋತಿರ್ಬೋದು, ಇದು ಕೊತ್ತಂಬರಿ ಸೊಪ್ಪು. ಸೇಮ್ ನೀವು ಮಾರ್ಕೆಟಲ್ಲಿ ಪೇಟೆಲ್ಲಿ ಹೇಗೆ ಸಿಗುತ್ತಲ್ವೋ ಅದೇ ಫ್ಲೇವರು, ಅದೇ ಸ್ಮೆಲ್ ನಿಮ್ಗೆ ಆಶ್ಚರ್ಯ ಆಗಬಹುದು. ಆದರೆ ಇದು ಕಾಡು ಕೊತ್ತಂಬರಿ ಸೊಪ್ಪು, ನೋಡೋದಕ್ಕೆ ಇಷ್ಟು ಉದ್ದುದ್ದ ಎಲೆ ಇರುತ್ತೆ, ಸ್ಮೆಲ್ಲು ಮತ್ತು ರುಚಿ ಮಾತ್ರ ಒಂದೇ ಥರ. ಆ ಕೊತ್ತಂಬರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪು ಯಾವುದಾದ್ರೂ ಬಳಸಬಹುದು, ನಾವು ಮತ್ತೆ ಮಾರ್ಕೆಟಿಂದ ತರೋದಿಲ್ಲ, ಇದೇ ಥರದ್ದನ್ನು ಮನೆಯಲ್ಲೇ ಬೆಳ್ಕೋತೀವಿ. ಸೊ ಇದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇನ್ನು ಹುಣಸೆ ರಸ ರೆಡಿ ಮಾಡಿಟ್ಕೊಂಡಿದ್ದೀವಿ, ನೆನೆಸಿಟ್ಕೊಂಡಿದ್ದೀವಿ. ಇದಿಷ್ಟು ಸಾಮಗ್ರಿಗಳು ಬೇಕು. ಹಾಗೆ ಅರಿಶಿನದ ಪುಡಿ ಮನೆಯಲ್ಲೇ ಕುಟ್ಟಿ ಮಾಡ್ಕೊಂಡಿರೋದು, ಹಾಗಾಗಿ ಕಲರ್ ಬೇರೆ ಥರ ಅನ್ನಿಸ್ತಾ ಇದೆ. ಇದಿಷ್ಟು ಹೆಲ್ದಿ ಆಗಿರುವಂಥ ನುಗ್ಗೆ ಸೊಪ್ಪಿನ ದಾಲ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಹಾಗೆ ಈಗಾಗಲೇ ನಾವು ಬೇಳೆನ ಮೆತ್ತಗೆ ಆಗೋ ಥರ ಬೇಯಿಸಿ ಇಟ್ಕೊಂಡಿದ್ದೀವಿ. ಅರಿಶಿನ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೂರು ಗಟ್ಟಿ ಥರ ಎಲ್ಲ ಅರಳ್ಕೊಂಡಿದೆ. ಈಗ ದಾಲ್ ಮಾಡೋದನ್ನು ನೋಡೋಣ. ಮೊದಲಿಗೆ ಹಸಿಮೆಣಸಿನಕಾಯಿ ಉದ್ದುದ್ದ ಹೆಚ್ಕೊಳ್ತಾ ಇದ್ದೀವಿ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿಗಿಟ್ಟಿದ್ದೀವಿ, ಈಗ ಎಣ್ಣೆ ಹಾಕಿದ್ದೀವಿ, ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ವಿ, ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. 1 ನಿಮಿಷ ಬಿಟ್ಟು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಶುಂಠಿ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ. ಲಾಸ್ಟಲ್ಲಿ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗ್ತಿದೆ. ಈಗ 1 ಸ್ಪೂನ್ನಷ್ಟು ಅರಿಶಿನದ ಪುಡಿ ಹಾಕ್ಕೋತಾ ಇದ್ದೀವಿ. ಆದಮೇಲೆ ಈಗ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ನಾವು ಮೊದಲೇ ನುಗ್ಗೆ ಸೊಪ್ಪು ಹಾಕ್ಬಿಟ್ರೆ ತುಂಬ ಸಾಫ್ಟಾಗಿ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಹೇಳ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ನುಗ್ಗೆ ಸೊಪ್ಪಲ್ಲಿ ತುಂಬ ವೆರೈಟಿ ಅಡುಗೆಗಳನ್ನು ಮಾಡಬಹುದು ನಾವು. ಬೇರೆ ಬೇರೆ ಥರ ನಾವು ಆರೋಗ್ಯಕ್ಕೆ ಹಿತಕರವಾಗಿರೋ ನುಗ್ಗೆ ಸೊಪ್ಪನ್ನು ಆಹಾರದಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀವಿ. ಹುಣಸೆ ರಸ ಕೂಡ ಹಾಕ್ಕೊಳ್ಳೋಣ.
ಪೇಸ್ಟ್ ಇಟ್ಕೊಂಡಿದ್ದೀವಲ್ಲ ನಾವು ಸಾಫ್ಟಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ನೀರು ಬೇಕಾದರೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಿಕ್ಕಾಗಿ ಚಪಾತಿ ರೊಟ್ಟಿಗೆ ಆದರೆ ದಪ್ಪ ಮಾಡ್ಕೋಬೋದು ನಾವು, ತಿಕ್ಕಾಗಿ ಮಾಡ್ಕೋಬೋದು, ಇಲ್ಲ ಅನ್ನಕ್ಕೆ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು. ಎಲ್ಲ ಹಾಕಾದಮೇಲೆ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋಕ್ಕಿಡಬೇಕು. ಯಾಕಂದರೆ ಆ ನುಗ್ಗೆ ಸೊಪ್ಪಿನ ರಸ ಚೆನ್ನಾಗಿ ಬಿಟ್ಟು ಎಲ್ಲದ ಮಸಾಲೆ ಜೊತೆ ಸೇರಬೇಕು. ಅಷ್ಟು ಕುದ್ರೇ ಇದಕ್ಕೆ ರುಚಿ ಬರೋದು. ಕುದಿತಾ ಇದೀಗ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ನುಗ್ಗೆ ಸೊಪ್ಪಿನ ತೋವೆ ಅಥವಾ ದಾಲು ರೆಡಿಯಾಗಿದೆ. ಈಗ ಮೇಲಿಂದ ನಾವು ಕೊತ್ತಂಬರಿ ಸೊಪ್ಪು ನಾವು ತೋರಿಸಿದ್ವಲ್ಲ ಮಲೆನಾಡಿನ ಕಾಡು ಕೊತ್ತಂಬರಿ ಅಂತ, ಅದನ್ನು ಅಲಂಕಾರಕ್ಕೆ ಹಾಕೋತಿದ್ದೀವಿ. ಇದು ರುಚಿನೂ ಕೊಡುತ್ತೆ, ಆ ಬಿಸಿಗೇ ಅದು ಮೆತ್ತಗಾಗಿ ರಸ ಎಲ್ಲ ಬಿಡುತ್ತೆ. ಇದನ್ನು ದೋಸೆ, ಚಪಾತಿ, ಅನ್ನ, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ತುಂಬ ರುಚಿ ಕೊಡುತ್ತೆ. ಸಸ್ಯಾಹಾರಿಗಳಿಗೆ ನುಗ್ಗೆ ಸೊಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಹಾರ. ಯಾಕಂದರೆ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ವಿಟಮಿನ್ಸ್ ಇರುವಂಥ ಯಾವುದಾದ್ರೂ ಒಂದು ಸಸ್ಯ ಅಂದರೆ ಅದು ನುಗ್ಗೆ ಸೊಪ್ಪು. ಇದನ್ನು ಮಿಸ್ ಮಾಡದೆ ತಿಂಗಳಿಗೆ ಒಂದು 4-5 ಸಾರಿ ಆದರೂ ನೀವು ಬೇರೆ ಬೇರೆ ಅಡುಗೆಯಲ್ಲಿ ತಿಂದರೆ ಒಳ್ಳೆ ಶಕ್ತಿ ಕೊಡುತ್ತೆ, ದೇಹಕ್ಕೆ ಇಮ್ಯುನಿಟಿ ಪವರ್ ಕೊಡುತ್ತೆ. ವೀಕ್ಷಕರೇ, ಈ ದಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸವಿ ಕುಕ್ಸ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಥ್ಯಾಂಕ್ ಯು.